ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಇನ್ ನೆದರ್ಲ್ಯಾಂಡ್ಸ್ ಕನ್ನಡ ವ್ಲಾಗ್ಸ್ಗೆ. ನಾವಿವತ್ತು ಒಂದು ಬ್ಯೂಟಿಫುಲ್ ವಿಂಡ್ಮಿಲ್ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಪಾಪುಗೆ ಕಾರ್ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಫಸ್ಟ್ ಅವನು ಕಾರ್ ಹತ್ಕೊತಾ ಇದ್ದಾನೆ. ಇವತ್ತು ನಾವು ನಮ್ಮ ಹ್ಯಾಪಿನ ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹ್ಯಾಪಿಗೋಸ್ಕರ ಅಂತಲೇ ನಾವು ಪೆಟ್ ಅಲೋ ಇರೋ ಅಂಥ ರೆಂಟೆಡ್ ಕಾರ್ನ ತೊಗೊಂಡಿದ್ದೀವಿ. ಹ್ಯಾಪಿಗೂ ಕೂಡ ಕಾರ್ ಅಂದರೆ ತುಂಬಾ ಇಷ್ಟ, ಅದನ್ನು ಕೂಡ ಕಾರ್ ಹತ್ಕೋಬೇಕು ಅಂತಂದ್ಬಿಟ್ಟು ತುಂಬಾ ಅರ್ಜೆಂಟ್ ಮಾಡ್ತಾ ಇತ್ತು. ಅದನ್ನು ಎಲ್ಲಿ ಬಿಟ್ಟೋಗ್ತೀವಿ ಅಂತಂದ್ಬಿಟ್ಟು ಅದಕ್ಕೆ ಭಯ, ಅದಕ್ಕೋಸ್ಕರ ಅರ್ಜೆಂಟ್ ಮಾಡುತ್ತೆ ಬೇಗ ಕಾರ್ ಹತ್ಕೋಬೇಕು ಅಂತಂದ್ಬಿಟ್ಟು. ಇವಾಗ ಹ್ಯಾಪಿ ಟರ್ನ್, ಹ್ಯಾಪಿ ಕಾರ್ ಹತ್ಕೊತಾ ಇದೆ. ಹ್ಯಾಪಿ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲದೂ ವಿಂಡೋ ಸೈಡ್ ಕೂತ್ಕೊಳ್ಳುತ್ತೆ. ಹ್ಯಾಪಿಗೆ ವಿಂಡೋನಲ್ಲಿ ಔಟ್ ಸೈಡ್ ನೋಡೋದು ಅಂದರೆ ತುಂಬ ಇಷ್ಟ. ಮತ್ತು ನಾವು ವಿಂಡೋನ ಓಪನ್ ಮಾಡಿದ್ರೆ ಗಾಳಿ ಬರೋದನ್ನ ತುಂಬ ಎಂಜಾಯ್ ಮಾಡ್ತಾ ಇರುತ್ತೆ. ಹ್ಯಾಪಿ ಇವತ್ತು ಸ್ವಲ್ಪ ಟಯರ್ಡ್ ಆಗಿದೆ, ನಾವು ಹೊಸ ಪ್ಲೇಸಲ್ಲಿ ಇರೋದ್ರಿಂದ ಹ್ಯಾಪಿ ಸರಿಯಾಗಿ ನಿದ್ದೆ ಮಾಡಿಲ್ಲ. ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಆಮ್ಸ್ಟರ್ಡ್ಯಾಮಲ್ಲಿ. ಇದು ಹೊಸ ಪ್ಲೇಸ್ ಆಗಿರೋದ್ರಿಂದ ನಾವು ಹ್ಯಾಪಿನ ಬಿಟ್ಟೋಗ್ಬೋದು ಅಂತ ಅದಕ್ಕೆ ಸ್ವಲ್ಪ ಭಯ ಇದೆ. ಹಾಗಾಗಿ ನೈಟ್ ಸ್ವಲ್ಪ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅದರಿಂದ ಸ್ವಲ್ಪ ನಿದ್ದೆ ಮಂಕಾಗಿ ಕಾಣಿಸ್ತಾ ಇದೆ. ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ಆ್ಯಕ್ಟಿವ್ ಆಗಿರಲಿಲ್ಲ. ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇತ್ತು ಅಂದರೆ ನಾವು ಹ್ಯಾಪಿನ ಜಾಸ್ತಿ ಕಾರಲ್ಲಿ ಕರ್ಕೊಂಡು ಹೋಗಲ್ಲ, ಯಾಕೆಂದರೆ ಕಾರಲ್ಲಿ ಎ ಸಿ ಹಾಕಿದ್ರೂ ಕೂಡ ಹ್ಯಾಪಿಗೆ ತುಂಬ ಸೆಕೆ ಆಗುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿ ಕಾರಲ್ಲಿ ಕರ್ಕೊಂಡು ಹೋಗಲ್ಲ. ವಿಂಟರ್ ಟೈಮಲ್ಲಿ ಅಷ್ಟೇ, ನಾವು ಎಲ್ಲಾದರೂ ಹೋದರೆ ನಾವು ಹ್ಯಾಪಿನ ಜೊತೆಲಿ ಕರ್ಕೊಂಡು ಹೋಗ್ತೀವಿ. ನಾವಿವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ಝಾನ್ಸೆ ಸ್ಕ್ಯಾನ್ಸ್ ಅಂತ. ಇದು ಆಮ್ಸ್ಟರ್ಡಮ್ಗೆ ತುಂಬಾ ಹತ್ತಿರ ಇದೆ. ಯಾರಾದ್ರೂ ಆಮ್ಸ್ಟರ್ಡಮ್ನ ವಿಸಿಟ್ ಮಾಡೋದಕ್ಕೆ ಬಂದರೆ ಮಿಸ್ ಮಾಡ್ದೇ ಈ ಪ್ಲೇಸ್ನ ವಿಸಿಟ್ ಮಾಡಿ, ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಮ್ಸ್ಟರ್ಡಮಿಂದ ಝಾನ್ಸೆ ಸ್ಕ್ಯಾನ್ಸ್ ಬಂದು 20 ಕಿಲೋಮೀಟರ್ ದೂರದಲ್ಲಿದೆ. ನಮಗೆ ಕಾರಲ್ಲಿ ಹೋದರೆ 20 ಮಿನಿಟ್ಸ್ ಜರ್ನಿ ಆಗುತ್ತೆ. ನಾವಿವಾಗ ಪ್ಲೇಸ್ ರೀಚ್ ಆಗಿದ್ದೀವಿ. ನಮ್ಮ ಹಸ್ಬೆಂಡ್ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಹೋಗಿದ್ರು. ಸೊ ನಾವು ಹ್ಯಾಪಿ ಮತ್ತು ಪಾಪು ಎಲ್ಲ ಒಂದು ಕಡೆ ಇದ್ವಿ. ಒಬ್ಬಳೇ ಇದ್ದಾಗ ಹ್ಯಾಪಿ ಮತ್ತು ಪಾಪುನ ಇಬ್ಬರೂ ನೋಡ್ಕೊಳ್ಳೋದಂದರೆ ಕಷ್ಟ. ಒಂದೊಂದು ಕಡೆ ಒಬ್ಬೊಬ್ಬರು ಹೊರಟೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹ್ಯಾಪಿನ ನಾನು ಕಟ್ಟಾಕಿದ್ದೆ ಸ್ವಲ್ಪ ಹೊತ್ತು. ನಮ್ಮ ಪಾಪು ನಡೆಯೋದು ಕಲ್ತ ಮೇಲೆ ಅಂತೂ ಒಂದು ಕಡೆ ನಿಂತ್ಕೊಳ್ಳೋದೇ ಇಲ್ಲ, ಓಡಾಡ್ತಾನೆ ಇರ್ತಾನೆ. ನಾವು ಎತ್ಕೊಳ್ಳೋ ಹಾಗೂ ಇಲ್ಲ ಅವನ್ನ. ಪ್ಲೇಸ್ಗೆ ಝಾನ್ಸೆ ಸ್ಕ್ಯಾನ್ಸ್ ಅಂತ ನೇಮ್ ಯಾಕೆ ಬಂದಿದೆ ಅಂತಂದರೆ, ಝಾನ್ ಅಂದರೆ ಇಲ್ಲಿ ರಿವರ್ ನೇಮ್ ಇದು. ಸ್ಕ್ಯಾನ್ಸ್ ಅಂತ ಅಂದರೆ ಕ್ಯಾಂಡಲ್ ಹೋಲ್ಡರ್ ಅಟ್ಯಾಚ್ಡ್ ಟು ವಾಲ್ ಅಂತ. ಇಲ್ಲಿ 17th century ವಿಂಡ್ಮಿಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಪ್ಲೇಸ್ನಲ್ಲಿ ಫಸ್ಟ್ ಇಂಡಸ್ಟ್ರಿಯಲ್ ಝೋನ್ ಇದು. ನಮಗೆ ಝಾನ್ಸೆ ಸ್ಕ್ಯಾನ್ಸಲ್ಲಿ ನೋಡೋದಕ್ಕೆ ಏನಿದೆ ಅಂತ ಅಂದರೆ, ಬ್ಯೂಟಿಫುಲ್ ನೇಚರ್ ಇದೆ, ಯುನೀಕ್ ಹೌಸಸ್, ಮತ್ತು ಓಲ್ಡ್ ವಿಂಡ್ಮಿಲ್ಸ್, ಹ್ಯಾಂಡಿಕ್ರಾಫ್ಟ್ ಶಾಪ್ಸ್, ಮತ್ತು ಮ್ಯೂಸಿಯಮ್ಸ್, ಇದೆಲ್ಲದೂ ನಮಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳನ್ನು ಕೂಡ ಆಯಿಲ್ ಗ್ರೀನ್ ಕಲರಲ್ಲಿ ಪೇಂಟ್ ಮಾಡಿದರು. ಅದು ನನಗೆ ತುಂಬ ಯುನೀಕ್ ಆಗಿ ಅನ್ನಿಸ್ತಿತ್ತು. ನೆದರ್ಲ್ಯಾಂಡ್ಸಲ್ಲಿ ನಾನು ನೋಡಿದಾಗೆ ಯಾವ ಮನೆಗಳಿಗೂ ಕೂಡ ಔಟ್ ಸೈಡಲ್ಲಿ ಪೇಂಟ್ ಮಾಡಿರೋದಿಲ್ಲ, ಬಟ್ ಈ ವಿಲೇಜಲ್ಲಿ ಎಲ್ಲ ಮನೆಗಳಿಗೂ ಕೂಡ ಔಟ್ ಸೈಡಲ್ಲಿ ಗ್ರೀನ್ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನೆದರ್ಲ್ಯಾಂಡ್ಸಲ್ಲಿ ಕಾಮನ್ ಆಗಿ ಇರೋ ಹಾಗೆ ಕೆನಲ್ಸ್ ಮತ್ತು ವುಡನ್ ಬ್ರಿಡ್ಜಸ್ ಈ ವಿಲೇಜಲ್ಲಿ ಕೂಡ ಇದೆ. ನಾನು ಈ ಪ್ಲೇಸ್ಗೆ ಫಸ್ಟ್ ಟೈಮ್ ಬಂದಿದ್ದು, ಬಟ್ ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಈ ಪ್ಲೇಸ್ಗೆ ಬಂದಿದ್ದು ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು. ನಾವು ಯಾಕೆ ಇಷ್ಟು ದಿನ ಈ ಪ್ಲೇಸ್ಗೆ ಬಂದಿರಲಿಲ್ಲ ಅಂತ ನನಗೆ ಬೇಜಾರು ಅನ್ನಿಸ್ತಾ ಇತ್ತು. ನೆದರ್ಲ್ಯಾಂಡ್ಸಲ್ಲಿ ವಿಂಡ್ಮಿಲ್ಸ್ ಇರೋವಂಥ ಪ್ಲೇಸಸ್ ಬೇರೆನೂ ಇದೆ. ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ನಾವು ಕಿಂಡರ್ಜಿಕ್ ಅಂತಂದ್ಬಿಟ್ಟು ವಿಂಡ್ಮಿಲ್ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ, ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಆ ಪ್ಲೇಸ್ಗಿಂತನೂ ನನಗೆ ಇದು ನನಗೆ ತುಂಬಾ ಚೆನ್ನಾಗಂತ ಅನ್ನಿಸ್ತು. ನನಗೆ ಇಲ್ಲಿ ಇಷ್ಟ ಆಗಿದ್ದು ಇಲ್ಲಿ ನೇಚರ್ ಮತ್ತು ಇಲ್ಲಿ ಅನಿಮಲ್ಸ್ ಕೂಡ ಇತ್ತು, ಅದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ವಿಂಡ್ಮಿಲ್ ಎಲ್ಲದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಮತ್ತು ನಾವು ವಿಂಡ್ಮಿಲ್ ಒಳಗಡೆ ಕೂಡ ವಿಸಿಟ್ ಮಾಡ್ಬೋದು. ವಿಂಡ್ಮಿಲ್ ಒಳಗಡೆ ಹೇಗೆ ವರ್ಕ್ ಮಾಡ್ತಾರೆ ಅದನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿ ಇದೆ, ಚೀಸ್ ಫ್ಯಾಕ್ಟ್ರಿ ಇದೆ, ಡೈರಿ ಫ್ಯಾಕ್ಟ್ರಿ ಇದೆ, ಚೀಸ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ನೋಡ್ಬೋದು, ಮತ್ತು ವುಡನ್ ಶೂಸ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಾವು ಅದನ್ನು ಕೂಡ ನೋಡ್ಬೋದು. ಮತ್ತು ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿನೂ ಕೂಡ ಇದೆ. ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದಾಗೇ ಕೂಡ ನಮಗೂ ಚಾಕ್ಲೇಟ್ ಸ್ಮೆಲ್ ಎಲ್ಲದೂ ಬರ್ತಾ ಇರುತ್ತೆ. ಈ ವಿಲೇಜಲ್ಲಿ ತುಂಬ ಶಾಪ್ಸಲ್ಲಿ ನಮಗೆ ಹಾಟ್ ಚಾಕ್ಲೇಟ್ ಮಿಲ್ಕ್ ಕೂಡ ಸಿಗುತ್ತೆ. ಸೊ ನಮಗೆ ಇಲ್ಲಿ ಚಾಕ್ಲೇಟ್ ಸ್ಮೆಲ್ ಬರ್ತಾ ಇರುತ್ತೆ. ಈ ಕುರಿಮರಿಗಳೆಲ್ಲದೂ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಈ ವಿಂಡ್ಮಿಲ್ಸ್ನ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಆಯಿಲ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಮತ್ತು ಪೇಂಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಮಸ್ಟರ್ಡ್ ಆಯಿಲ್, ಲಿನ್ಸಿಡ್ ಆಯಿಲ್, ಮತ್ತು ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ, ಸ್ಪೈಸಸ್ನ ಗ್ರೈಂಡ್ ಮಾಡೋದಕ್ಕೋಸ್ಕರ, ಮತ್ತು ಸಾ ವುಡ್ನ ಕಟ್ ಮಾಡೋದಕ್ಕೋಸ್ಕರ, ಈ ಥರ ಬೇರೆ ಬೇರೆ ವರ್ಕ್ಗೋಸ್ಕರ ವಿಂಡ್ಮಿಲ್ನ ಯೂಸ್ ಮಾಡ್ತಾರೆ. ಇಲ್ಲಿ ಫಾರ್ಮ್ ಅನಿಮಲ್ಸ್ ಕೂಡ ಇತ್ತು, ಎಷ್ಟೊಂದು ಡಕ್ಸ್ ಇದೆ, ಮತ್ತು ಕೋಳಿಗಳು, ಮತ್ತು ಇಲ್ಲಿ ಕುರಿಮರಿಗಳು ಕೂಡ ಎಷ್ಟೊಂದು ಇತ್ತು. ನಮ್ಮ ಪಾಪು ಕೂಡ ಇದು ಅನಿಮಲ್ಸ್ ಎಲ್ಲದನ್ನು ತೋರಿಸಿದ್ವಿ, ತುಂಬಾ ಚೆನ್ನಾಗಿ ಅನಿಸ್ತು ನಮಗೂ ಕೂಡ.
ನಮ್ಮ ಕಡೆ ಇರೋವಂಥ ಕೋಳಿಗಳಿಗಿಂತನೂ ಇದು ಸ್ವಲ್ಪ ದಪ್ಪ ಇದೆ ಅಂತ ಅನಿಸ್ತಿತ್ತು. ಮತ್ತು ಕುರಿಗಳು ಕೂಡ ಅದು ನಮ್ಮ ಕಡೆ ವೈಟ್ ಕಲರಲ್ಲಿರುತ್ತೆ, ಇಲ್ಲಿ ಎಲ್ಲದನ್ನು ಬ್ರೌನ್ ಕಲರಲ್ಲಿ ಕುರಿಮರಿಗಳಿತ್ತು. ಅದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಒಂಥರ ಚಾಕ್ಲೇಟ್ ಕುರಿಮರಿಗಳ ಥರ ಕಾಣಿಸ್ತಿತ್ತು ನನಗೆ. ಫಸ್ಟ್ ನಾವಿಲ್ಲಿ ವಿಂಡ್ ಮಿಲ್ಸ್ ಇರೋ ಅಂಥ ರೋಡಲ್ಲಿ ವಾಕಿಂಗ್ ಹೋಗಿದ್ವಿ, ಅದು ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಇಲ್ಲಿ ಎಷ್ಟೊಂದು ಜನ ಸೈಕ್ಲಿಂಗ್ ಕೂಡ ಹೋಗ್ತಾಯಿದ್ರು, ಅದು ನೋಡಿದಾಗ ನಮಗೂ ಕೂಡ ಸೈಕಲಲ್ಲಿ ಒಂದು ರೌಂಡ್ ಹೋಗಬೇಕಿತ್ತು ಅಂತಂದ್ಬಿಟ್ಟು ಅನ್ನಿಸ್ತಿತ್ತು. ನಾವು ಇಲ್ಲಿ ರೆಂಟೆಡ್ ಸೈಕಲ್ ಕೂಡ ನಾವು ತೊಗೋಬೋದು, ನಮ್ಮ ಜೊತೆ ನಮ್ಮ ಪಾಪು ಮತ್ತು ಹ್ಯಾಪಿ ಇದ್ರಿಂದ ನಾವು ಸೈಕ್ಲಿಂಗ್ ಹೋಗೋಕ್ಕಾಗಲಿಲ್ಲ. ನನಗೆ ಅಂತೂ ವಿಲೇಜ್ ಸೈಡ್ ಬಂದರೆ ಇಲ್ಲಿ ಲೈಫ್ ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ ಅಂತ ಅನಿಸುತ್ತೆ. ನನಗೆ ಈ ಥರ ಲೈಫ್ ತುಂಬ ಇಷ್ಟ ಆಗುತ್ತೆ. ನೇಚರ್ ಮಧ್ಯೆ ಮನೆ ಮಾಡ್ಕೊಂಡಿರೋದು ಅಂದರೆ ಅದು ಈ ಥರ ವಾಟರ್ ವ್ಯೂ ಮತ್ತು ಇಷ್ಟು ಚೆನ್ನಾಗಿರೋ ನೇಚರ್ ಅನಿಮಲ್ಸ್ ಈ ಥರ ಎಲ್ಲ ಇದ್ದರೆ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತಲ್ವಾ. ಇಲ್ಲಿ ಬೋಟಿಂಗ್ ಕೂಡ ಇದೆ, ನಾವು 20 ಮಿನಿಟ್ಸ್ ಬೋಟ್ ರೈಡ್ ಕೂಡ ಹೋಗಿದ್ವಿ. ನಾವು ನೆಡ್ಕೊಂಡೋಗಿ ಕೂಡ ವಿಂಡ್ ಮಿಲ್ಸ್ನ ನೋಡ್ಬೋದು, ಅಥವಾ ಸೇಮ್ ವಿಂಡ್ ಮಿಲ್ಸ್ನ ನಾವು ಬೋಟ್ ರೈಡಲ್ಲಿ ಹೋಗಿ ಕೂಡ ನೋಡ್ಬೋದು. ಎರಡೂ ಕೂಡ ನಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ನನಗೆ ಜಾಸ್ತಿ ಬೋಟ್ ರೈಡಲ್ಲಿ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸ್ತು. ಹ್ಯಾಪಿನ ನೋಡ್ಬೋದು ನೀವು, ಎಷ್ಟು ಸೈಲೆಂಟಾಗಿ ಕುತ್ಕೊಂಡು ಹೊರಗಡೆ ನೋಡ್ತಾ ಇದೆ ಅಲ್ವಾ, ಎಷ್ಟು ಗುಡ್ ಬಾಯ್ ಅನಿಸುತ್ತೆ ಅಲ್ವಾ. ಆದರೆ ಹೊರಗಡೆ ಕರ್ಕೊಂಡು ಬಂದಾಗ ಎಲ್ಲದೂ ಹ್ಯಾಪಿ, ಇಷ್ಟೇ ಸೈಲೆಂಟಾಗಿ ಕುತ್ಕೊಂಡಿರಲ್ಲ, ಇವತ್ತಿಷ್ಟು ಸೈಲೆಂಟಾಗಿದೆ ಅಷ್ಟೇ. ಅದು ನೈಟ್ ನಿದ್ದೆ ಆಗದಿರೋದಕ್ಕೋಸ್ಕರ ಇಷ್ಟು ಸೈಲೆಂಟಾಗಿದೆ, ಇಲ್ಲ ಅಂದಿದ್ರೆ ಅದಕ್ಕೆ ಇಷ್ಟ ಆಗೋವಂಥ ಪ್ಲೇಸ್ ಕಡೆ ಹೋಗಬೇಕು ಅಂತ ನಮ್ಮನ್ನ ಹೇಳ್ಕೊಂಡು ಹೋಗ್ತಾ ಇತ್ತು. ಹ್ಯಾಪಿನೂ ಕೂಡ ಕೆಲವೊಂದು ಸರಿ ಗಲಾಟೆ ಮಾಡ್ತಾ ಇರುತ್ತೆ. ನಮ್ಮ ಪಾಪು ಇವತ್ತೊಂದು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ, ಅವನಿಗೆ ನಿದ್ದೆ ಚೆನ್ನಾಗಿ ಆಗಿರಲಿಲ್ಲ. ಮತ್ತು ಅವನು ಯಾವ ರೋಡಲ್ಲಿ ಹೋಗ್ತಾನೋ ನಾವು ಆ ರೋಡಲ್ಲೇ ಹೋಗಬೇಕು, ನಾವು ಹೋಗೋಣ ಅಂದಿದ್ದ ಕಡೆ ಅವ್ನು ಬರಲ್ಲ. ಸೊ ಹಾಗಾಗಿ ನಮಗೆ ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ. ಕೆಲವು ಸರಿ ಹ್ಯಾಪಿ ಸೈಲೆಂಟಾಗಿರಲ್ಲ, ಬಟ್ ಇವತ್ತು ಹ್ಯಾಪಿ ಸೈಲೆಂಟಾಗಿತ್ತು. ಯಾಕೆಂದರೆ ಅದಕ್ಕೂ ಕೂಡ ರಾತ್ರಿ ನಿದ್ದೆ ಆಗಿರಲಿಲ್ಲ, ಹಾಗಾಗಿ ಅಷ್ಟಾಗಿ ಗಲಾಟೆ ಮಾಡ್ತಿರಲಿಲ್ಲ. ಬಟ್ ಇವತ್ತು ನಮ್ಮ ಪಾಪು ಟರ್ನ್, ಅವನು ಗಲಾಟೆ ಮಾಡ್ತಾ ಇದ್ದ, ಹಾಗಾಗಿ ನಮಗೆ ಪ್ಲೇಸ್ನ ಅಷ್ಟೊಂದು ಪೀಸ್ಫುಲ್ಲಾಗಿ ನೋಡೋದಕ್ಕಾಗಲಿಲ್ಲ. ಬಟ್ ಏನು ಮಾಡೋದಕ್ಕಾಗಲ್ಲ, ಮಕ್ಕಳು ಮೂಡ್ ಹೇಗಿರುತ್ತೋ ಹಾಗೆ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ. ನಾವು ಬೋಟಲ್ಲಿ ಹೋಗಬೇಕಾದ್ರೆ ಲೆಫ್ಟ್ ಸೈಡ್ ನಮಗೆ ಮನೆಗಳು ಕಾಣಿಸುತ್ತೆ, ಮತ್ತು ರೈಟ್ ಸೈಡಲ್ಲಿ ನಮಗೆ ವಿಂಡ್ ಮಿಲ್ ಎಲ್ಲದೂ ಕಾಣಿಸುತ್ತೆ. ನಾವು ವಿಂಡ್ ಮಿಲ್ ಎಲ್ಲದೂ ಹತ್ತಿರಂದ ನೋಡ್ಬೋದು, ಅದು ನಮಗೆ ಚೆನ್ನಾಗಿ ಅನಿಸುತ್ತೆ. ಈ ಬ್ಯೂಟಿ ಆಫ್ ನೇಚರ್ನ ಮಾತಲ್ಲಿ ಎಷ್ಟು ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರೂ ಸಾಕಾಗಲ್ಲ, ಈ ಬ್ಯೂಟಿನ ನೀವೇ ನೋಡ್ತಾ ಎಂಜಾಯ್ ಮಾಡಿ. ಇವಾಗ ವಿಂಡ್ ಮಿಲ್ ಒಳಗಡೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ವಿಂಡ್ ಮಿಲ್ನ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೀಡ್ಸಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಸ್ಪೈಸಸ್ನ ಗ್ರೈಂಡ್ ಮಾಡೋದಕ್ಕೆ, ವುಡ್ನ ಕಟ್ ಮಾಡೋದಕ್ಕೆ, ಮತ್ತು ಪೇಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಈ ಥರ ಬೇರೆ ಬೇರೆ ಪರ್ಪಸ್ಗೆ ವಿಂಡ್ ಮಿಲ್ನ ಯೂಸ್ ಮಾಡ್ತಾರೆ. ನಾನು ಇವಾಗ ತೋರಿಸ್ತಾ ಇರೋವಂಥ ವಿಂಡ್ ಮಿಲ್ಲಲ್ಲಿ ವುಡ್ನ ಹೇಗೆ ಕಟ್ ಮಾಡ್ತಾರೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ವಿಂಡ್ ಫೋರ್ಸ್ ಜಾಸ್ತಿ ಇದ್ದಾಗ ವಿಂಡ್ ಮಿಲ್ ಬ್ಲೇಡ್ ರೊಟೇಟ್ ಆಗುತ್ತೆ. ಆ ಬ್ಲೇಡ್ಸ್ಗೆ ಒಳಗಡೆ ಇಲ್ಲಿ ವುಡ್ನ ಕಟ್ ಮಾಡೋ ಅಂಥ ಬ್ಲೇಡ್ಸ್ನ ಕನೆಕ್ಟ್ ಮಾಡಿರ್ತಾರೆ. ವಿಂಡ್ ಮಿಲ್ ಬ್ಲೇಡ್ಸ್ ರೊಟೇಟ್ ಆದಾಗೆ ಒಳಗಡೆನೂ ಕೂಡ ವುಡ್ನ ಕಟ್ ಮಾಡೋ ಅಂಥ ಬ್ಲೇಡ್ ಮೂವ್ ಆಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ವುಡ್ನ ಈಸಿಯಾಗಿ ಕಟ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ವುಡ್ನ ಹೇಗೆ ಈಸಿಯಾಗಿ ಕಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಮ್ಯಾನ್ ಪವರ್ ಇಲ್ಲದೇ ವಿಂಡ್ ಪವರ್ನ ಯೂಸ್ ಮಾಡಿ ಈ ಥರ ಈಸಿಯಾಗಿ ವುಡ್ನ ಕಟ್ ಮಾಡ್ಬೋದು. ನಾನು ಕೂಡ ಈ ವಿಂಡ್ ಮಿಲ್ ಒಳಗಡೆ ಹೇಗಿರುತ್ತೆ ಅಂತಂದ್ಬಿಟ್ಟು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ನಮ್ಮ
ಪಾಪು ಹಾಗೆ ಮಲ್ಕೊಂಡು ಬಿಟ್ಟಿದ್ದ. ನಾನು ಬೇಬಿ ಕ್ಯಾರಿಯರ್ ಕೂಡ ತಗೊಂಡು ಬಂದಿರಲಿಲ್ಲ, ಕಾರಲ್ಲೇ ಇಟ್ಬಿಟ್ಟಿದ್ದೆ. ಹಾಗಾಗಿ ನಾನು ಶಾಲ್ನ ಟೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸಪೋರ್ಟ್ ಆಗಿ ಇರುತ್ತೆ ಅವನ್ನ ಎತ್ಕೊಂಡಿದ್ದಾಗ ಅಂತ. ಇಲ್ಲಿ ಹಾಟ್ ಚಾಕ್ಲೇಟ್ ಮಿಲ್ಕ್ ಕೂಡ ತುಂಬಾ ಫೇಮಸ್ ಇದೆ, ಬಟ್ ನಾವು ಈ ಸರಿ ಟ್ರೈ ಮಾಡಲಿಲ್ಲ. ಯಾಕೆಂದರೆ ನಾವು ವೇಗನ್ ಆಗಿರೋದ್ರಿಂದ ವೇಗನ್ ಹಾಟ್ ಚಾಕ್ಲೇಟ್ ಮಿಲ್ಕ್ ಕೇಳಿದ್ವಿ, ಬಟ್ ನಮಗೆ ಅದು ಸಿಗಲಿಲ್ಲ. ಹಾಗಾಗಿ ನಾವು ಹಾಟ್ ಚಾಕ್ಲೇಟ್ ಮಿಲ್ಕ್ ಟ್ರೈ ಮಾಡಿಲ್ಲ. ಈ ಶಾಪ್ ಒಳಗಡೆ ನಮಗೆ ಕೋಕೋ ಪೌಡರ್ ಕೂಡ ಸಿಗುತ್ತೆ. ಇದು ಸ್ಮೆಲ್ ಎಲ್ಲದೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಮಗೆ ಹೊರಗಡೆ ಬಂದ್ರೂ ಕೂಡ ನಮಗೆ ಚಾಕ್ಲೇಟ್ ಸ್ಮೆಲ್ ಎಲ್ಲದೂ ಬರ್ತಾ ಇರುತ್ತೆ. ಬೋಟ್ ರೈಡ್ ಮಾಡಿದಂಥವ್ರಿಗೆ ಫ್ರೀಯಾಗಿ ಚಾಕ್ಲೇಟ್ ಮತ್ತು ಸ್ಟ್ರೂಪ್ ವೇಫಲ್ ಕೂಡ ಇರುತ್ತೆ. ಇಲ್ಲಿ ಸ್ಟ್ರೂಪ್ ವೇಫಲ್ ಅಂತ ಕೂಡ ಸಿಗುತ್ತೆ, ಅದನ್ನು ಕೂಡ ತುಂಬ ಫೇಮಸ್ ಇದೆ. ಇದು ವೇಫಲ್ ಬ್ಯಾಟರ್ ಮಧ್ಯೆ ಶುಗರ್ ಸಿರಪ್ ಹಾಕಿರ್ತಾರೆ, ಇದನ್ನು ಕೂಡ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಬಟರ್ ಯೂಸ್ ಮಾಡಿರೋದ್ರಿಂದ ನಾವು ಸ್ಟ್ರೂಪ್ ವೇಫಲ್ ಕೂಡ ಟ್ರೈ ಮಾಡಲಿಲ್ಲ. ಇಲ್ಲಿ ಇನ್ನೂ ಬೇರೆ ಬೇರೆ ಹ್ಯಾಂಡಿಕ್ರಾಫ್ಟ್ ಶಾಪ್ ಕೂಡ ಇದೆ. ಈ ಥರ ವುಡನ್ ಶೂ ಶಾಪ್ ಕೂಡ ಇದೆ. ವುಡನ್ ಶೂನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ಬೋದು. ಎಷ್ಟು ಕಲರ್ಫುಲ್ ಆಗಿ ಅನಿಸುತ್ತೆ ಅಲ್ವಾ ಈ ವುಡನ್ ಶೂ ಎಲ್ಲದೂ. ಮತ್ತು ನಮಗೆ ಮನೆ ಡೆಕೋರೇಷನ್ಗೆ ಕೂಡ ಎಷ್ಟೊಂದು ಡೆಕೋರೇಟಿವ್ ಐಟಮ್ಸ್ ಕೂಡ ಸಿಕ್ಕುತ್ತೆ, ಅದನ್ನು ಕೂಡ ನಾವು ತೊಗೋಬೋದು. ನೆದರ್ಲ್ಯಾಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ಟ್ಯೂಲಿಪ್ ಫ್ಲವರ್ಸ್ ಎಲ್ಲದಕ್ಕೂ ಫೇಮಸ್ ಇದೆ. ಆ ಥರ ಫ್ಲವರ್ಸ್ಗಳು ಕೂಡ ಡೆಕೋರೇಟಿವ್ ಐಟಮ್ಸ್ ನಮಗೆ ಸಿಕ್ಕುತ್ತೆ. ಮನೆಗೆ ಈ ಥರ ಡೆಕೋರೇಟಿವ್ ಐಟಮ್ಸ್ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಾನಿವತ್ತು ಜಾಸ್ತಿ ಇಲ್ಲಿ ಫೋಟೋಸ್ ಎಲ್ಲದನ್ನು ತೊಗೊಂಡಿಲ್ಲ, ನಮ್ಮ ಪಾಪು ಮಲ್ಕೊಂಡಿದ್ರಿಂದ ನಾನು ಜಾಸ್ತಿ ಸಿಂಗಲ್ ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ನಾವಿಲ್ಲಿ ತೊಗೊಂಡಂಥ ನಮ್ಮ ಫೋಟೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ನಿಮಗೆ ಹೇಗನ್ನಿಸ್ತು ಈ ಬ್ಯೂಟಿಫುಲ್ ಪ್ಲೇಸ್ ಅಂತಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ಬಿಟ್ಟು ನಾನು ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ನಾನು ನಿಮ್ಮನ್ನ ಬೇರೆ ಒಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.